ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಿದೆ ಹಿಂದುತ್ವದ ಹೆಸರಿನ ಮೇಲೆಯೂ ಕೂಡ ಬಂದಿದೆ ಆದರೆ ಅದೇ ಸರ್ಕಾರದಲ್ಲಿ ಇರುವ ಸಚಿವ ಸ್ಥಾನ ಪಡೆದವರಿಗೆ ಹಿಂದುತ್ವದ ಅರಿವೇ ಇಲ್ಲವೋ ಅಥವಾ ಸಚಿವರಾದ ಮೇಲೆ ಪೂಜೆ ಮಾಡುವಾಗ ತಾವು ಹಾಕಿಕೊಂಡಿರುವಂತಹ ಚಪ್ಪಲಿ ತೆಗೆಯಬಾರದೆಂಬ ನಿಯಮ ಇದೆಯೋ ಏನೋ ಗೊತ್ತಿಲ್ಲ ಕಣ್ರಿ ಗೋಕಾಕ್ದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ವಸತಿ ಗೃಹಗಳ ನಿರ್ಮಾಣಕ್ಕಾಗಿ ಶಂಕುಸ್ಥಾಪನೆಗೆ ಆಗಮಿಸಿದಂತಹ ಅರಣ್ಯ ಖಾತೆಯ ಸಚಿವರಾದಂತಹ ಉಮೇಶ್ ಕತ್ತಿ ಅವರಿಗೆ ಯಾವುದಾದರೂ ಪೂಜೆ ಮಾಡಬೇಕಾದರೆ ಮಾನವೀಯತೆ ದೃಷ್ಟಿಯಿಂದಾದರೂ ಗುದ್ದಲಿ ಪೂಜೆ ಮಾಡುವಾಗ ತಾವು ಧರಿಸಿದಂತಹ ಚಪ್ಪಲಿ ತೆಗೆಯದೆ ಹಾಕಿಕೊಂಡೇ ಪೂಜೆ ಮಾಡಿ ಹಿಂದುತ್ವಕ್ಕೆ ಅಗೌರವವನ್ನ ತೋರಿಸಿದಂತಾಗಿದೆ ಯಾವುದೇ ಪೂಜೆ ನಡೆಯಲಿ ಯಥೇಚ್ಛಿತವಾಗಿ ಸಾಮಾನ್ಯ ಮನುಷ್ಯನು ಕೂಡ ಪೂಜೆ ಮಾಡುವಾಗ ಅಥವಾ ಪುನಸ್ಕಾರ ಮಾಡುವಾಗ ಹಿಂದೂ ಸಂಪ್ರದಾಯದಂತೆ ಚಪ್ಪಲಿಯನ್ನ ತೆಗೆದು ಪೂಜೆ ಮಾಡುವುದು ಸನಾತನ ಕಾಲದಿಂದಲೂ ಬಂದಿದೆ ಸಾಮಾನ್ಯ ಮನುಷ್ಯನಿಗಿರುವ ಜ್ಞಾನ ಈ ಸಚಿವ ಉಮೇಶ್ ಕತ್ತಿ ಅವರಿಗೆ ಇಲ್ಲವೇನೋ ತಿಳಿಯುತ್ತಿಲ್ಲ ಇವರ ಈ ವರ್ತನೆಯನ್ನ ಕಂಡ ಸಾವಿರಾರು ಜನರು ಹಳೆಯ ಗಾದೆ ಮಾತು ಕತ್ತೆಗೆ ಏನು ಗೊತ್ತು ಡ್ಯಾಶ್ ಡ್ಯಾಶ್ ಅನ್ನುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಫಾಸ್ಟ್ ನೈನ್ ನ್ಯೂಸ್ ಗೋಕಾಕ್